ವಿಷಯನ ಕೇಳ್ತಾನೆ ಇರ್ತಾರ. ಅದು ಏನಂದ್ರ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಯಾಕೆ ಕಂಪೇರ್ ಮಾಡ್ತಾರ? ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದಿದ್ದು 1954 ಅಲ್ಲಿ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಬಂದಿದ್ದು 1972 ನಲ್ಲಿ. ಇದ್ರ ಮಧ್ಯೆ ಸುಮಾರು ನಟರು ಬಂದೋಗಿದಾರ. ಸೀನಿಯರ್ ಆಗಿರೋ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಯಾಕೆ ವಿಷ್ಣುವರ್ಧನ್ ಅವ್ರನ್ನ ಕಂಪೇರ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದಾರ. ನಮ್ಗೆಲ್ರಿಗೂ ಗೊತ್ತು, ಚಿತ್ರರಂಗ ಅನ್ನೋದು ಸೀನಿಯರಿಟಿ ಪ್ರಕಾರನೋ ಅಥವಾ ಅನುಭವದ ಪ್ರಕಾರನೋ ಕಂಪ್ಯಾರಿಸನ್ ಇರಲ್ಲ. ಕಂಪೇರ್ ಮಾಡೋದೇ ಸಕ್ಸಸ್ ಇಟ್ಕೊಂಡು 1972 ನಾಗರ ಹಾವು ಸಿನಿಮಾದ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಎಂಟ್ರಿ ಕೊಡ್ತಾರೆ. 1972 ಇಂದ 1980 ಅಷ್ಟರಲ್ಲಿ, ಈ 8 ವರ್ಷದಲ್ಲಿ ವಿಷ್ಣುದಾದ ಕೊಟ್ಟಿರೋ ಸಕ್ಸಸ್ ಅವ್ರನ್ನ ಕನ್ನಡದ ಸೂಪರ್ ಸ್ಟಾರ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ರಾಜನನ್ ಸಿನಿಮಾಗಳಿಗೆ ಯಾವ ತರ ಡಿಮ್ಯಾಂಡ್ ಇತ್ತೋ ಅಷ್ಟೇ ಡಿಮ್ಯಾಂಡ್ ವಿಷ್ಣುದಾದ ಸಿನಿಮಾಗೂ ಬರುತ್ತೆ. ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಕಂಪೇರ್ ಮಾಡೋ ಕಾರಣ 1972 ಇಂದ 1980 ವರೆಗೂ ಅವ್ರ ಸಿನಿಮಾಗಳು ಕೊಟ್ಟಿರೋ ಸಕ್ಸಸ್ ಇಂದಾನೆ. ಆ 8 ವರ್ಷದಲ್ಲಿ ಯಾವ್ಯಾವ ಸಿನಿಮಾಗಳು ವಿಷ್ಣುವರ್ಧನ್ ಅವರಿಗೆ ತುಂಬಾ